ಮಾಜಿ ಡಿಸಿಎಂ ಅಶ್ವತ್ಥ ನಾರಾಯಣ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಈ ವಿಚಾರಕ್ಕೆ ಸರ್ಕಾರದ ಸಭೆಯಲ್ಲಿ ಪಕ್ಷದ ಪದಾಧಿಕಾರಿಗಳು ಭಾಗವಹಿಸಬಾರದು ಅಧಿಕಾರಿಗಳ ಸಭೆ ಮಾಡಿರೋದು ಖಂಡನೀಯ ಕಾಂಗ್ರೆಸ್ ಪಕ್ಷದಿಂದ ಅಧಿಕಾರದ ದುರ್ಬಳಕೆಯಾಗಿದೆ ನಾವು ಈ ಸಂಬಂಧ ರಾಜ್ಯಪಾಲರಿಗೆ ದೂರು ಕೊಡ್ತೀವಿ ಅಂತ ಮಾಜಿ ಡಿಸಿಎಂ ಅಶ್ವತ್ಥ ನಾರಾಯಣ್ ಅವರು ಕೊಟ್ಟಿರತಕ್ಕಂತ ಹೇಳಿಕೆ ಕಾಂಗ್ರೆಸ್ ಪಕ್ಷದ ನಾಯಕರಾಗಿರುವ ರಣದೀಪ್ ಸುರ್ಜೇವಾಲಾ ಅವರು ಅವರ ಜೊತೆಯಲ್ಲಿ ನಮ್ಮ ಸರ್ಕಾರಿ ಅಧಿಕಾರಿಗಳು ಬಿಬಿಎಂಪಿ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿರೋದು ನಿಜಕ್ಕೂ ಖಂಡನೀಯ ಈ ರೀತಿ ಅಧಿಕಾರ ದುರ್ಬಳಕೆ ಆಗಿರೋದಕ್ಕೆ ಖಂಡಿತ ಕ್ರಮವನ್ನು ವಹಿಸಬೇಕು ಈ ರೀತಿ ದುರ್ಬಳಕೆ ಆಗಲಿಕ್ಕೆ ಯಾವುದೇ ಕಾರಣದಲ್ಲೂ ಅವಕಾಶವನ್ನು ಕೊಡಬಾರದು ನಿಜಕ್ಕೂ ಈ ರೀತಿ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಅಧಿಕಾರ ದುರ್ಬಳಕೆಯನ್ನು ಮಾಡುತ್ತಿರೋದು ಖಂಡನೀಯ ಹಾಗಾಗಿ ನಾವು ರಾಜ್ಯಪಾಲರಲ್ಲಿ ಮೊರೆ ಹೋಗಿ ಈ ಒಂದು ವಿಚಾರದಲ್ಲಿ ಸರ್ಕಾರಕ್ಕೆ ಕಿವಿಯಿಂಡುವಂಥದ್ದು ಅವರಿಗೆ ಸೂಕ್ತ ಕ್ರಮವನ್ನು ವಹಿಸುವ ರೀತಿಯಲ್ಲಿ ರಾಜ್ಯಪಾಲರ ಗಮನಕ್ಕೆ ತರುವಂಥದ್ದಾಗುತ್ತೆ ಸೊ ಇವರು ಭಾಳ ಮುಖ್ಯವಾಗಿ ನನಗೂ ಅವ್ರ ನಿಜವಾದ ಉದ್ದೇಶ ಏನು ತೊಟ್ಟಿಲ್ಲ ಒಟ್ಟಾರೆ ಹೊರನೋಟಕ್ಕಿರುವಂಥದ್ದು ಈ ರೀತಿ ಒಬ್ಬ ಪಕ್ಷದ ಪದಾಧಿಕಾರಿ ಓಕೆ ಇದು ಅಶ್ವತ್ಥ ನಾರಾಯಣ್ ಅವರ ಮಾತು ಬಟ್ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಹೋಗ್ತಾ ಇದ್ದಾರೆ ರಾಜ್ಯಪಾಲರನ್ನ ಭೇಟಿಯಾಗಿ ಅಂದರೆ ಈಗಾಗಲೇ ಚುನಾವಣೆ ಮುಗಿದು ಒಂದು ತಿಂಗಳಾಯಿತು ಸೋತು ಮನಸ್ಸಿಗೆ ಬೇಜಾರಾಗಿ ಬಿ ಜೆ ಪಿಯವರು ಒಂದು ಕಡೆ ಸುಮ್ಮನೆ ಆಗಿಬಿಟ್ಟಿದ್ರು ಈಗ ಇನ್ನು ಮುಂದಕ್ಕಾದರೂ ಅವರು ಸಂಘಟನಾತ್ಮಕವಾಗಿ ತೊಡಗಿಸ್ಕೋಬೇಕಾಗುತ್ತೆ ಯಾಕಂದರೆ 24ರಲ್ಲಿ ಲೋಕಸಭಾ ಚುನಾವಣೆ ಇದೆ ಅದಕ್ಕೆ ಪೂರಕವಾಗಿ ಈಗ ಈ ರೀತಿಯಾದಂತಹ ಕೆಲಸಗಳು ಮಾಡ್ತಾ ಇದ್ದಾರೆ